ಬದುಕಿನಲ್ಲಿ ಎಂದೆಂದೂ ಯಾವುದಕ್ಕೂ ಹೆದರಬೇಡಿ. ಪಾಯಿಂಟ್ ನಂಬರ್ 1, ವಾಟ್ ಐ ವಾಂಟ್ ಟು ಕನ್ವೇ ಯು ಟುಡೇ, ವಾಟ್ ಯು ಮಸ್ಟ್ ಟೇಕ್ ಟು ಹೋಮ್, ಜಗತ್ತಿನಲ್ಲಿ ಯಾವುದಕ್ಕೂ ನೀವು ಅಂಜೋ ಅವಶ್ಯಕತೆ ಇಲ್ಲ. ಬಿ ಫಿಯರ್ಲೆಸ್. ಹೆಂಗಿರಬೇಕು ಅಂದರೆ ಏನದು, ಸರ್ಫರೋಶಿ ಕೀತಮನ್ನ ಅಬಹಮಾರೆ ದಿಲ್ ಮೆಹೇ ದೇಖನಾ ಹೇ ಜೋರ್ ಕಿತನ ಬಾಜು ಕಾಬಿಲ್ ಮೆಹೇ ಅಂತ ಹೇಳಿದ್ನಲ್ಲ ಭಗತ್ ಸಿಂಗ್, ಆ ಥರ ಹಾಗಿರಬೇಕು. ಎಂದೆಂದೂ ಹೆದರಬೇಡಿ. ಕಾರಣ ಇಷ್ಟೇ, ಮನುಷ್ಯನನ್ನು ಸೋಲಿಸುವ ವಸ್ತು ಜಗತ್ತಿನಲ್ಲಿ ಸೃಷ್ಟಿಯಾಗಿಲ್ಲ, ಇದು ನಮ್ಮ ಪರಂಪರೆ. ಎರಡನೆಯದ್ದು, ಎಂದೆಂದೂ ಕೀಳಿರುಮೆ ನಿಮ್ಮನ್ನು ಕಾಡದಿರಲಿ. ದ ಗ್ರೇಟೆಸ್ಟ್ ಡಿಸೀಸ್ ದ ಹ್ಯೂಮ್ಯಾನಿಟಿ ಈಸ್ ಇನ್ಹೆರಿಟಿಂಗ್, ಸ್ಪೆಷಲಿ ವಿ ಆರ್ ಇನ್ಹೆರಿಟಿಂಗ್. ನಾವು ನಮ್ಮ ಪಿತ್ರಾರ್ಜಿತ ಆಸ್ತಿ ಅಂತ ಹಿಂದಿನಿಂದಲೂ ನಮ್ಮ ಜೊತೆಗೆ ಕೊಂಡೊಯ್ಯುತ್ತಿರುವುದು ಕೀಳಿರುಮೆಯನ್ನು. ನನಗಾಗಲ್ಲ, ನಮ್ಮ ಅಪ್ಪ ಅಮ್ಮ ಬಡವರು, ನನಗೆ ಬಟ್ಟೆ ಇಲ್ಲ, ನನಗೆ ತಿಂಡಿ ಇಲ್ಲ, ನನಗೆ ಕಾಸಿಲ್ಲ, ನನಗೆ ಕೆಲಸ ಇಲ್ಲ, ನನಗೆ ಊರಿಲ್ಲ, ನನಗೆ ಗೊತ್ತಿಲ್ಲ, ಮಾಹಿತಿ ಇಲ್ಲ, ಇಲ್ಲ ಇಲ್ಲ, ಎಲ್ಲ ಸುಳ್ಳು, ಆಲ್ ಬ್ರಡಿ ನಾನ್ ಸೆನ್ಸ್, ಬುಲ್ಶೆಟ್ ಅದು. ಜಗತ್ತು ಸಾಧಕನ ಸ್ವತ್ತು. ಯಾರು ಹೆಂಗಾದರೂ ಇಕ್ಕಿರಲಿ, ನಿಮ್ಮ ಬಗ್ಗೆ ಕೀಳಿರುಮೆ ಬೇಡ. ಯು ಕಾಂಟ್ ಬಿಕಮ್ ಸಮಥಿಂಗ್ ಎಲ್ಸ್. ಅದ್ಭುತವಾದವನು ಟಾಪರ್ ಇದಾನ ಇರಲಿ, ಅತ್ಯದ್ಭುತ ಶ್ರೀಮಂತ ಇದಾನ ಇರಲಿ, ಚುರುಕು ಬುದ್ಧಿ ಹೊಂದಿ ಹುಡುಗ ಇದಾನ ಇರಲಿ, ನಿಮ್ಮಲ್ಲಿ ಒಂದು ವ್ಯಕ್ತಿತ್ವ ಇದೆ. ಯು ಮಸ್ಟ್ ಡಿಸ್ಕವರ್, ಯು ಮಸ್ಟ್ ನೌ ಯುವರ್ ಸೆಲ್ಫ್, ನೌ ದೈ ಸೆಲ್ಫ್, ಅರಿವೇ ಗುರು ಅಂತ ಹೇಳ್ತಾರಲ್ಲ. ಒಂದು ಸಾರಿ ಕುಳಿತುಕೊಂಡು ಆಲೋಚನೆ ಮಾಡಿ, ಹೂ ಆಮ್ ಐ, ನಾನು ಯಾರು, ನಾನು ಯಾರ ಮಗ, ನಂದು ಯಾವ ಊರು, ನಾನು ಯಾಕೆ ಇಲ್ಲಿದ್ದೀನಿ, ವೈ ಐ ಆಮ್ ಹ್ಯೂರ್, ಆ್ಯಂಡ್ ವಾಟ್ ಐ ಆಮ್ ಡೂಯಿಂಗ್ ನೌ. ಪಿ ಯು ಸಿ ಪ್ರಥಮ ವರ್ಷ, ಈ ಕಾಲೇಜನ್ನು ಸೇರಿದ್ದೀನಿ, ನನ್ನ ತಂದೆ ತಾಯಿಗಳು ಇಂಥವ್ರು, ನನ್ನ ಟಾರ್ಗೆಟ್ ಇದು, ನಾನು ಇದನ್ನು ಮಾಡಬೇಕಾಗಿದೆ, ಏನು ಮಾಡ್ತಾ ಇದ್ದೀನಿ ಅನ್ನೋ ಪ್ರಶ್ನೆ. ಹ್ಯಾವ್ ದಟ್ ಸೆಲ್ಫ್ ಎಸ್ಟೀಮ್. ಈ ಜಗತ್ತಿನ ಅತ್ಯಂತ ದೊಡ್ಡ ಅಪರಾಧ ನನ್ನ ಕೈಲಾಗಲ್ಲ ಅನ್ನೋದು. ವಿ ಹ್ಯಾವ್ ಲಾಟ್ ಆಫ್ ಹಿಸ್ಟ್ರೀಸ್, ಭಾಳ ಪ್ರೂವನ್ ಫ್ಯಾಕ್ಟ್ಸ್ ಇದೆ. ಹಿಂಜರಿಕೆ ಬೇಡ, ಕೀಳಿರುಮೆ ಬೇಡ. ಮೂರನೇದ್ದು, ಒಂದು ವೇಳೆ ಫೇಲ್ಯೂರ್ ಆದರೆ ಆಗುತ್ತೆ, ಯಾಕಾಗಲ್ಲ, ಹಾಗೆ ಆಯ್ತದೆ. ಐ ಹ್ಯಾವ್ ಫೇಲ್ಡ್ 1000 times. 23ನೇ ವರ್ಷಕ್ಕೆ 2007 ಡಿಗ್ರಿ ಮುಗಿದು 2008 ಐ ಪಿ ಎಸ್ ಆದರೂ, ಇಡೀ 62 RR ಸ್ವತಂತ್ರ ಭಾರತದ 62 ಬ್ಯಾಚ್ಗಳಲ್ಲಿ ಅತ್ಯಂತ ಕಿರಿಯ, ಎರಡನೆಯ, ನನಗಿಂತ ಇನ್ನೊಬ್ಬ ಚಿಕ್ಕವನಿದ್ದಾನೆ 6 ತಿಂಗಳು, ಅತ್ಯಂತ ಕಿರಿಯ ಐ ಪಿ ಎಸ್ ಅಧಿಕಾರಿ ಆದರೂ, ಏನು ಅನ್ಕಂಡೆ ಶಿಕ್ಷಣ ಕ್ಷೇತ್ರದಲ್ಲಿ ಎಲ್ಲವನ್ನು ಸಾಧಿಸಿದರೂ, ಬಹಳ ಸಾರಿ ನಾನು ಫೇಲ್ ಆಗಿದ್ದೀನಿ. ಐ ಹ್ಯಾವ್ ಫೇಲ್ಡ್ ಸೋ ಮೆನಿ ಟೈಮ್ಸ್. 3 ಸಾರಿ ಡ್ರಾಪ್ಔಟ್, ಹತ್ತಿದ್ದೀನಿ, ಕುಂತಿದ್ದೀನಿ, ಬೇಸರ ಪಟ್ಕೊಂಡಿದ್ದೀನಿ. ಆದರೆ ಆ ಎಷ್ಟು ಮಟ್ಟಿನ ವಿಫಲತೆ ಇತ್ತಲ್ಲ, ಅದರ 10 ಪಟ್ಟು ನಾನು ನೆಗೆದಿದ್ದೀನಿ. ಒಂದು ಹೆಜ್ಜೆ ನಾನು ಹಿಂದೆ ತಗೊಂಡಿದ್ದೀನಿ ಅಂದರೆ, ರವಿ ಚನ್ನಣ್ಣವರ್ ಈಸ್ ಮೇಕಿಂಗ್ ಎ ಬಿಗ್ ಜಂಪ್ ಅಂತ. ರವಿ ಚನ್ನಣ್ಣವರ್ ಸೈಲೆಂಟ್ ಇದ್ದಾರೆ ಅಂದರೆ ಏನೋ ನಡೀತಾ ಇದೆ ತಲೆಯಲ್ಲಿ ಅಂತ. ರವಿ ಚನ್ನಣ್ಣವರ್ ಏನೋ ಓದ್ತಿದ್ದಾರೆ ಅಂತಂದರೆ, ಓಹೋ, ಏನೋ ದೊಡ್ಡ ಯೋಜನೆ ಹಾಕ್ತಿದ್ದಾರೆ ಅಂತ. ವಿಫಲತೆ ಬಂತ, ಅದರ 10 ಪಟ್ಟು. ವಾಟ್ ಈಸ್ ಫೇಲ್ಯೂರ್? ಇಸ್ ನಥಿಂಗ್ ಬಟ್ ಎಡ್ಯುಕೇಷನ್, ನಥಿಂಗ್ ಬಟ್ ಫಸ್ಟ್ ಸ್ಟೆಪ್ ಟು ಸಮಥಿಂಗ್ ಬೆಟರ್. ವಿಫಲತೆ ಎನ್ನುವುದು ಯಶಸ್ಸಿನ ಮೊದಲ ಹೆಜ್ಜೆ. ಹೀಗೆ ಅನ್ಕೋಬೇಕು, ದೇರ್ ಇಸ್ ನೋ ಅದರ್ ಆಪ್ಷನ್. ನೋವಾಯ್ತದೆ, ಯಾಕಾಗಲ್ಲ, ಅವಮಾನ ಮಾಡ್ತಾರೆ, ನಿಂದಿಸ್ತಾರೆ, ಕಾಲೆಳಿತಾರೆ, ದೂಷಣೆ ಮಾಡ್ತಾರೆ, ಆರೋಪ ಹೊರಿಸ್ತಾರೆ, ನೋಟ್ಸ್ ಕೊಡಲ್ಲ, ಅಪ್ಪ ಬೈತಾನೆ, ಅಮ್ಮ ಬೈತಾಳೆ, ಸ್ನೇಹಿತರೇನೋ ಕಿಂಡಲ್ ಮಾಡ್ತಾರೆ, ಏನೇನೋ ಮಾಡ್ತಾರೆ, ಆಗಲ್ಲ ಅಂತಾರೆ. ಯು ಹ್ಯಾವ್ ಟು ಗಾರ್ಡ್ ಯುವರ್ ಸೆಲ್ಫ್. ಯಾವುದು ನಿಮ್ಮಲ್ಲಿ ಸಕಾರಾತ್ಮಕ ಆಲೋಚನೆಯನ್ನು ಹುಟ್ಟು ಹಾಕಲ್ವೋ ಅದು ನಿಮ್ಮ ಪಾಲಿನ ವಿಷ. ಯಾವ ಗೆಳೆಯ, ಯಾವ ಸ್ನೇಹಿತೆ, ಯಾವ ವಾತಾವರಣ ನಿಮ್ಮಲ್ಲಿ ಆಹ್ಲಾದತೆ, ಜೀವನೋತ್ಸಾಹ, ಛಲ, ಸ್ವಾಭಿಮಾನ, ಸೋಲೊಪ್ಪದ ಗುಣ ಇದನ್ನು ತರುವುದಿಲ್ಲವೋ ಅದು ನಿಮ್ಮ ಪಾಲಿಗೆ ತಿಪ್ಪೆ. ಯಾರಾದರೂ ತಿಪ್ಪೆಯಲ್ಲಿ ವಾಸ ಮಾಡಬೇಕು ಅಂತ ಇಷ್ಟಪಡ್ತಾರಾ? ತಿಪ್ಪೆಯನ್ನು ಯಾರಾದರೂ ಮನೆ ಮಾಡ್ಕೊಳ್ತಾರಾ? ತಿಪ್ಪೆಯನ್ನು ಯಾರಾದರೂ ಅಲಂಕರಿಸ್ಲಿಕ್ಕೆ ಹೋಗ್ತಾರಾ? ಯಾರೂ ಹೋಗಲ್ಲ. ಡಿಸ್ಕಾರ್ಡ್ ಇಟ್, ಮೇಕ್ ಯುವರ್ ಓನ್. ಎಲ್ಲಿ ಕೂಡ್ತೀಯಾ ಅದೇ ನಿನ್ನ ಬೋಧಿವೃಕ್ಷ. ಬೋಧಿವೃಕ್ಷ ಜ್ಞಾನೋದಯ ಆಯ್ತಲ್ಲ ಮಹಾತ್ಮ ಬುದ್ಧನಿಗೆ, ನೀನು ಹೆಂಗಾದ್ರೂ ಇಲ್ಲಿ ನಿನ್ನ ರೂಮು, ಟ್ರೀಟ್ ಇಟ್ ಆಸ್ ಬೋಧಿವೃಕ್ಷ, ಅದೇ ನಿನ್ನ ಅನುಭವ ಮಂಟಪ ಬಸವಣ್ಣಂದು.
ನನ್ನ ಪಾಲಿಂದಿದಪ್ಪ, ದಿಸ್ ಲೈಫ್ ಐ ಹ್ಯಾವ್ ಗಾಟ್ ಇಟ್, ದಿಸ್ ಈಸ್ ಎವ್ರಿಥಿಂಗ್ ಟು ಮೀ. ನನ್ನ ತಾಯಿ ಹಿಂಗಿದ್ದಾಳೆ, ಇವಳೇ ನನಗೆ ತಾಯಿ ಶಾರದೆ ಅನ್ನಪೂರ್ಣೇಶ್ವರಿ. ನನ್ನ ತಂದೆ ಹಿಂಗದಾನೆ, ಇವನೇ ನನಗೆ ಜಮದಗ್ನಿ ಪರಶುರಾಮ, ಇವನೇ ನನ್ನ ರಾಮ, ಇವನೇ ನನ್ನ ಕೃಷ್ಣ. ನನ್ನ ತಮ್ಮ ಹೀಗಿದ್ದಾನೆ, ನನ್ನ ಅಣ್ಣ ಹೀಗಿದ್ದಾನೆ. ಯು ಹ್ಯಾವ್ ಟು ಅಕ್ಸೆಪ್ಟ್, ಲಿವ್ ವಿತ್ ಅ ಫ್ಯಾಕ್ಟ್, ಡೋಂಟ್ ಲಿವ್ ಇನ್ ಇಲ್ಯೂಷನ್. ಭ್ರಮೆಯಲ್ಲಿ ಬದುಕೋದು ಬೇಡ. ಸೊ ಎಂದೆಂದೂ ಕೀಳರಿಮೆ ಬೇಡ, ವಿಫಲತೆಗಳಾದರೆ ಅದ್ಭುತವಾಗಿ ಬೆಳೀರಿ. ಇದು ಮೂರೇ. ಇಂತಹ ಎರಡು ಮೂರು ಅಂಶಗಳು ನಿಮ್ಮನ್ನು ಆಳಿದರೆ, ಇಫ್ ದಿಸ್ ಕೈಂಡ್ ಆಫ್ ಥಾಟ್ಸ್ ಗವರ್ನ್ಸ್ ಯು, ರೂಲ್ಸ್ ಯು, ಪ್ರಮೋಟ್ಸ್ ಯು, ಇನ್ಸ್ಟಿಗೇಟ್ಸ್ ಯು, ಆ್ಯಂಡ್ ಇಟ್ ಇಫ್ ಇಟ್ ಪ್ರಾಂಪ್ಟ್ಸ್ ಯು,